hello everyone welcome back to our class so in previous class i will discuss the some of the collection and the techniques of the data okay so next concept under the and also the last concept under syllabus is that is a under first chapter methods of sampling so sampling is nothing but the it is extra process of extracting a sample from the total population Sampling is one of the technique utilized for the purpose of data collection. It is one of the technique. So, sampling is nothing but the it is a process of extracting a sample from the total population. Total population, some of the units are taken for the selection and also the that is for our study purpose. ನಾವು ಎದರ ಸಲುವಾಗಿ ಸೆಲೆಕ್ಟ್ ಮಾಡ್ತೀವಿ ಸಮ್ ಆಫ್ ದ ಯೂನಿಟ್ಸ್ ಸಮ್ ಆಫ್ ದ ಯೂನಿಟ್ಸ್ ಆರ್ ಟೇಕನ್ ಇನ್ ಟು ಅಕೌಂಟ್ ಅವರ್ ಕನ್ಸಿಡ್ರೇಷನ್ ಫಾರ್ ಡೂಯಿಂಗ್ ಅವರ್ ಪ್ರಾಜೆಕ್ಟ್ ನಾವೇನು ಮಾಡ್ತೀವಿ ಬಹಳಷ್ಟು ಪ್ರಮಾಣದಲ್ಲಿ ಒಂದು ಡೇಟಾ ಇರ್ತದ ಬಹಳಷ್ಟು ಪ್ರಮಾಣದಲ್ಲಿ ಕೆಲವೊಂದಷ್ಟು ಯೂನಿಟ್ಸ್ ಅದಾವೆ ಅದರೊಳಗಿಂದ ಸ್ವಲ್ಪ ಪ್ರಮಾಣದಲ್ಲಿ ನಾವೇನು ಮಾಡ್ತೀವಿ ವಿ ಆರ್ ಸೆಲೆಕ್ಟೆಡ್ ಅ ಸ್ಯಾಂಪಲ್ ಫ್ರಮ್ ದ ಟೋಟಲ್ ಪಾಪ್ಯುಲೇಷನ್ ಫಾರ್ ದಿ ಪರ್ಪಸ್ ಆಫ್ ಡೂಯಿಂಗ್ ಅವರ್ ಸ್ಟಡಿ ಓಕೆ ಸೊ ದೀಸ್ ಆರ್ ಕಾಲ್ಡ್ ಎ ಸಮ್ ಆಫ್ ದ ಮೆಥಡ್ಸ್ ಅಂಡರ್ ದ ಸ್ಯಾಂಪ್ಲಿಂಗ್ ಸೊ ಮ ಸ್ಯಾಂಪ್ಲಿಂಗ್ ಒಂದು ಟೆಕ್ನಿಕ್ ಅಂತ ಇದ್ದೀವಿ ಅದರಲ್ಲೂ ಸಹಿತ ಈ ಒಂದು ಮೂರು ನಾವು ನಾವೇನು ಮಾಡ್ತೀವಿ ಯೂಸ್ ಮಾಡ್ತೀವಿ ಸೊ ವಿಚ್ ಆರ್ ದೋಸ್ ಫಸ್ಟ್ ಒನ್ ಈಸ್ ದರ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಸೆಕೆಂಡ್ ಒನ್ ಸ್ಟೆಟಿಫೈಡ್ ಸ್ಯಾಂಪ್ಲಿಂಗ್ ಆ್ಯಂಡ್ ಥರ್ಡ್ ಒನ್ ಈಸ್ ದರ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಸೊ ಯು ಮೀನ್ ಬೈ ಸಿಂಪಲ್ ರ್ಯಾಂಡಮ್ ಸ್ಟೆಟಿಫೈಡ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಸೊ ಲೆಟ್ ಅಸ್ ನೋ ಒನ್ ಬೈ ಒನ್ ಸೊ ಫಸ್ಟ್ ಒನ್ ಈಸ್ ದರ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಇನ್ ದಿಸ್ ಮೆಥಡ್ ಈಚ್ ಆ್ಯಂಡ್ ಎವ್ರಿ ಯೂನಿಟ್ ಆಫ್ ದ ಪಾಪ್ಯುಲೇಷನ್ ಹ್ಯಾಸ್ ಆ್ಯನ್ ಈಕ್ವಲ್ ಅಪಾರ್ಚುನಿಟಿ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಇನ್ ದಿ ಸ್ಯಾಂಪಲ್ ಏನಿರ್ತದ ಒಂದು ಥೌಸಂಡ್ ಯುನಿಟ್ಸ್ ಅಂತ ತಿಳ್ಕೊರಿ ಆ ಥೌಸಂಡ್ ಯುನಿಟ್ಸ್ಗೆ ಎಲ್ಲದಕ್ಕೂ ಸಹಿತ ಈಕ್ವಲ್ ಅಪಾರ್ಚುನಿಟಿ ಅದ ಎದರಲ್ಲಿ ಬೀಯಿಂಗ್ ಆ್ಯಂಡ್ ಸೆಲೆಕ್ಟೆಡ್ ಇನ್ ದ ಸ್ಯಾಂಪಲ್ ಸ್ಯಾಂಪಲ್ ಸೆಲೆಕ್ಟ್ ಮಾಡ್ಕೋತಿರ್ತೀವಲ್ಲ ಆ ಎಲ್ಲ ಥೌಸಂಡ್ ಯುನಿಟ್ಸ್ಗೂ ಸಹಿತ ಏನದ ಈಕ್ವಲ್ ಅಪಾರ್ಚುನಿಟಿ ಅದ ಬಿಕಾಸ್ ವಿ ಆರ್ ನಾಟ್ ಸೆಲೆಕ್ಟೆಡ್ ಇನ್ ದಿ ವಾಟ್ ಎವರ್ ವೀ ಆರ್ ಚೂಸಿಂಗ್ ದ ಯೂನಿಟ್ಸ್ ವಿ ಆರ್ ರ್ಯಾಂಡಮ್ಲಿ ಸೆಲೆಕ್ಟೆಡ್ ರ್ಯಾಂಡಮ್ಲಿ ಅಂದ್ರೇನು ರೀ ನಾವೊಂದು ಯೂನಿಟ್ಸ್ ತಗೋವಾಗ ಸೆಲೆಕ್ಟ್ ಮಾಡಿ ತೊಳಂಗಿಲ್ಲ ರ್ಯಾಂಡಮ್ಲಿ ಇಸ್ ನಥಿಂಗ್ ಬಟ್ ದ ಸೆಲೆಕ್ಟ್ ಮಾಡಿ ತೊಗೊಳಂಗಿಲ್ಲ ರ್ಯಾಂಡಮ್ಲಿ ಎಷ್ಟು ಬೇ ಟೇಕ್ ಫಾರ್ ಎಕ್ಸಾಂಪಲ್ ಥೌಸಂಡ್ ಯೂನಿಟ್ಸ್ ಇದಾವೆ ಅಂತ ತಿಳ್ಕೊರಿ ರ್ಯಾಂಡಮ್ಲಿ ವಿ ಆರ್ ಸೆಲೆಕ್ಟೆಡ್ ಒನ್ ಟು ಹಂಡ್ರೆಡ್ ರ್ಯಾಂಡಮ್ಲಿ ವೀ ಆರ್ ಸೆಲೆಕ್ಟೆಡ್ ಹಂಡ್ರೆಡ್ ಟು ಟು ಹಂಡ್ರೆಡ್ ನಾವು ಹಂಡ್ರೆಡ್ ಯೂನಿಟ್ಸ್ನ ಸೆಲೆಕ್ಟ್ ಮಾಡಿದ್ದೀವಿ ಆ್ಯಸ್ ಅ ಸ್ಯಾಂಪಲ್ ಅಂತ ಐದರ್ ಸೆಲೆಕ್ಟೆಡ್ ಬೈ ಒನ್ ಟು ಹಂಡ್ರೆಡ್ ಆರ್ ಹಂಡ್ರೆಡ್ ಟು ಟು ಹಂಡ್ರೆಡ್ ಆರ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಬಿಟ್ವೀನ್ ಸೊ ಅಲ್ಲಿ ನಾವು ಏನು ಮಾಡ್ತೀವಿ ಈಚ್ ಆ್ಯಂಡ್ ಎವ್ರಿ ಯೂನಿಟ್ಸ್ ಆಫ್ ದ ಪಾಪ್ಯುಲೇಷನ್ ಆರ್ ಹ್ಯಾವಿಂಗ್ ಆ್ಯನ್ ಈಕ್ವಲ್ ಅಪರ್ಚುನಿಟಿ ಟು ಬೀಯಿಂಗ್ ಸೆಲೆಕ್ಟೆಡ್ ಇನ್ ದಿ ಸ್ಯಾಂಪಲ್ ಸ್ಯಾಂಪಲ್ ಸೆಲೆಕ್ಟ್ ಮಾಡುವಾಗ ನಾವು ಯಾವುದೇ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ತೊಗೊಳಂಗಿಲ್ಲ ರ್ಯಾಂಡಮ್ಲಿ ಸೆಲೆಕ್ಟ್ ಮಾಡ್ತೀವಲ್ಲ ನಾವು ಅದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ ಟೇಕ್ ಫಾರ್ ಎಕ್ಸಾಂಪಲ್ ಒಂದು ಬೌಲ್ ಒಳಗೆ ರೆಡ್ ಪಿಂಕ್ ಎಲ್ಲೋ ಅಂತ ನಾವು ಬೌಲ್ಸ್ನೆಲ್ಲ ಹಾಕಿರ್ತೀವಿ ಓಕೆ ಸೊ ಒಂದು ಬಕೆಟ್ ಆಗಿರ್ಬೋದು ಅದರಲ್ಲಿ ಹಾಕಿರ್ತೇವೆ ಸೊ ಅದರಲ್ಲಿ ನಾವು ರ್ಯಾಂಡಮ್ಲಿ ಒಂದು ಬೌಲ್ನ ಎತ್ತೇವಲ್ಲ ನಾಟ್ ಸ್ಪೆಸಿಫಿಕಲ್ಲಿ ನಾವು ನೋಡಿ ಎತ್ತಂಗಿಲ್ಲ ಸ್ಪೆಸಿಫಿಕಲ್ಲಿ ನಾವು ನೋಡಿ ಎತ್ತಂಗಿಲ್ಲಲ್ಲ ಅಂತ ಒಂದು ಮತಡ್ಗೆ ಏನಂತ ಕರಿತೀವಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ ನಾಟ್ ಬೈ ಸೀಯಿಂಗ್ ರೆಡ್ ನಾಟ್ ಬೈ ಸಿಂಕ್ ಎಲ್ಲೋ ನಾವು ನೋಡಿ ಎತ್ತಂಗಿಲ್ಲ ರ್ಯಾಂಡಮ್ಲಿ ಸೆಲೆಕ್ಟ್ ಮಾಡಿ ತೊಗೊಳಂಗಿಲ್ಲ ಅಟ್ ಈಸ್ ರ್ಯಾಂಡಮ್ಲಿ ಸೆಲೆಕ್ಟ್ ಅತ್ತಂದಾಗ್ರಿ ನಾವು ಸ್ಪೆಸಿಫಿಕ್ಕಾಗಿ ಸೆಲೆಕ್ಟ್ ಮಾಡೋಂಗಿಲ್ಲ ರ್ಯಾಂಡಮ್ಲಿನೇ ಯಾವುದೋ ಒಂದು ಎತ್ತೋದು ಅದೇ ರೀತಿ ಯಾವುದೇ ರೀತಿಯಾದಂಥ ಒಂದು ಯುನಿಟ್ಸ್ ಒಳಗೆ ಯಾವುದೋ ಒಂದು ಹಂಡ್ರೆಡ್ ಯುನಿಟ್ಸ್ನ ಸೆಲೆಕ್ಟ್ ಮಾಡೋದು ಸೊ ಅದಕ್ಕೇನಂತ ಕರಿತೀವಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ so simple random sampling is specifically arises in the field of lottery method and there are some random numbers table anta okay lottery method whenever you are taking the lottery ticket you are also having an equal opportunity to get a lottery okay by luck you will get otherwise you will not get that is also one of the సింపుల్ ర్యాండమ్ శాంప్లింగ్ అంత కరతి అందర్ వన్ ఇస్ ద ర్యాండం నంబర్స్ టేబల్ ఆఫ్ నంబర్స్ ర్యాండం నంబర్స్నల్ సహిత లక్కీ నంబర్స్ ఆర్ రెండం యావదాదు సెలెక్ట్ మూ కూడా నినగద లక్కీ నంబర్స్ అంత అయితే సో సింపుల్ ర్యాండం శాంప్లింగ్ ఇస్ నథింగ్ బట్ ద ఈచ్ అండ్ ఎవరీ యూనిట్ ఆఫ్ ద పాపులేషన్ ఆర్ హావింగ్ ఎన్ ఈక్వల్ అపార్చునిటీ ఎల్గూ ఎలా యూనిట్స్గూ సహిత కదా అదొందు ఈక్వల్ అపార్చునిటీ అద ఫార్ ది Being and selected in the sample. Okay. So there are some advantages and the disadvantages of the that is simple random sampling will be there. So before that, see the pictures of the that is simple random sample. Whenever we are concerning about the simple random sampling, there are called as a full big round. There are some of the population will be there. Of that population,

ಓಕೆ ಸೊ ದೇರ್ ಆರ್ ಸಮ್ ಅಡ್ವಾಂಟೇಜಸ್ ಆ್ಯಂಡ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದ ಸಿಂಪಲ್ ರ್ಯಾಂಡಮ್ ಸ್ಯಾಂಪಲಿಂಗ್ ಸ್ವಿಚ್ ಆರ್ ದೋಸ್ ಫಸ್ಟ್ ಒನ್ ಈಸ್ ದರ್ ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಮೆಥಡ್ ಆಫ್ ಸೆಲೆಕ್ಟಿಂಗ್ ಅ ರ್ಯಾಂಡಮ್ ಸ್ಯಾಂಪಲ್ ಇಟ್ ಈಸ್ ಒನ್ ಆಫ್ ದ ಸಿಸ್ಟಮ್ಯಾಟಿಕ್ ಮೆಥಡ್ ಅಂತ ಹೇಳ್ತೀವಿ ಸೆಕೆಂಡ್ ಥಿಂಗ್ ಪರ್ಸ್ನಲ್ ಬಯಾಸ್ ಆಫ್ ದ ಇನ್ವೆಸ್ಟಿಗೇಟರ್ಸ್ ರಿಮೂವ್ಡ್ ಪರ್ಸನಲ್ ಬಯಾಸ್ ಈಸ್ ನಥಿಂಗ್ ಬಟ್ ನಾವು ರ್ಯಾಂಡಮ್ಲಿ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಅಲ್ಲಿ ಪರ್ಸ್ನಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಅರೈಸ್ ಆಗೋದಿಲ್ಲ ಬಿಕಾಸ್ ನಾವು ಸೆಲೆಕ್ಟ್ ಮಾಡ್ಕೋವಾಗ ಸ್ಪೆಸಿಫಿಕ್ಕಾಗಿ ನಾವು ಸೆಲೆಕ್ಟ್ ಮಾಡಿಲ್ಲ ರ್ಯಾಂಡಮ್ಲಿ ಸೆಲೆಕ್ಟ್ ಮಾಡಿದ್ದೇವೆ ಅಂದ ತಕ್ಷಣ ಅಲ್ಲಿ ಯಾವುದೇ ರೀತಿ ಅಂತ ಪರ್ಸ್ನಲ್ ಬಯಾಸ್ ಪರ್ಸ್ನಲ್ ಬಯಾಸ್ ಅಂದರೆ ಜಗಳ ಆಗುವಂಥ ಒಂದು ಸಿಚ್ಯುವೇಶನ್ ಅರೈಸ್ ಆಗೋದಿಲ್ಲ ಅಂಡರ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆ್ಯಂಡ್ ಥರ್ಡ್ ಒನ್ ಇಟ್ ಎನ್ಶೂರ್ಸ್ ಬೆಟರ್ ರೀಪ್ರೆಸೆಂಟೇಟಿವ್ ಆಫ್ ದಿ ಪಾಪ್ಯುಲೇಷನ್ simple random sampling in it ensures the better representative of the population now population walaga mm -hmm. randomly select martivalla it will be helpful for that representative of the population and next one this method of selecting random sampling become easy now randomly select material, that we becomes the easy for the purpose of that the selection of the all the sample units and also the method of sample simple random sampling is also one of the easy method and so all these are called as some of the advantages of the simple random sampling and second one disadvantages of the that is simple random sampling there are, there are some disadvantages are also having simple random sampling so first one is that in case of large population assigning numbers becomes the tedious ಸೊ ಪಾಪ್ಯುಲೇಷನ್ ಬಹಳಷ್ಟು ಪ್ರಮಾಣದಲ್ಲಿ ದೊಡ್ಡದಾಗಿತ್ತಂದ್ರೆ ಅಲ್ಲಿ ನಾವು ನಂಬರ್ಸ್ ಕೊಡಲಿಕ್ಕೆ ಏನಾಗ್ತದೆ ಡಿಫಿಕಲ್ಟಿ ಆಗ್ತದೆ ಸೊ ನಾವು ರಾ ರ್ಯಾಂಡಮ್ಲಿ ಸೆಲೆಕ್ಟ್ ಮಾಡುವಾಗ ಹ್ಯಾವ್ ಟು ಗಿವ್ ದ ಸಮ್ ಆಫ್ ದ ರ್ಯಾಂಡಮ್ ನಂಬರ್ಸ್ ಕೊಡಬೇಕಾಗ್ತದೆ ಸೊ ಪಾಪ್ಯುಲೇಷನ್ ಲಾರ್ಜ್ ಇತ್ತಂದ್ರೆ ನಾವು ನಂಬರ್ಸ್ ಕೊಡ್ಲಿಕ್ಕೆ ಏನಾಗ್ತದೆ ಡಿಫಿಕಲ್ಟಿ ಆಗ್ತದೆ ಆ್ಯಂಡ್ ಸೆಕೆಂಡ್ ಒನ್ ಇನ್ ಕೇಸ್ ಆಫ್ ಲಾಟ್ರಿ ಮೆಥಡ್ ರಿಕ್ವೈರ್ಸ್ ಮೋರ್ ಟೈಮ್ ಲಾಟ್ರಿ ಮೆಥಡ್ ತಂದಾಗ ನಾವು ಎಲ್ಲ ಒಂದು ಪಾಪುಲೇಷನ್ ಎಸ್ತದಲ್ಲ ಅವ್ರಿಗೆಲ್ಲರಿಗೂ ಸಹಿತ ಒಂದು ಗಿವನ್ ಈಕ್ವಲ್ ಅಪಾರ್ಚುನಿಟಿ ಕೊಡಬೇಕು ಅನ್ನುವಂಥ ಇಂಟ್ರೆಸ್ಟ್ ಇಂದಿರ್ತದೆ ಸೊ ಅದಕ್ಕಾಗಿ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಆಲ್ಸೋ ಅಂತ ಅದು ಓಕೆ ಸೊ ಆಲ್ ದೀಸ್ ಆರ್ ಕಾಲ್ ಕಾಲ್ಡ್ ಸಮ್ ಆಫ್ ದ ಅಡ್ವಾಂಟೇಜಸ್ ಆ್ಯಂಡ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದ ದಟ್ ಈಸ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದರ್ ಸ್ಟೆಟಿಫೈಡ್ ಸ್ಯಾಂಪ್ಲಿಂಗ್ ಸ್ಟೆಟಿಫೈಡ್ ಸ್ಯಾಂಪ್ಲಿಂಗ್ ಈಸ್ ನಥಿಂಗ್ ಬಟ್ ದ ಇನ್ ದಿಸ್ ಮೆಥಡ್ ಪಾಪ್ಯುಲೇಷನ್ ಈಸ್ ಪ್ಲಿಟ್ ಇನ್ ಟು ಗ್ರೂಪ್ ಆಫ್ ಯೂನಿಟ್ಸ್

ಗ್ರೂಪ್ ಆಫ್ ಯುನಿಟ್ಸ್ ಮಾಡೋವಾಗ ಸೇಮ್ ಫೀಚರ್ಸ್ ಇದ್ದಂಥ ಒಂದು ಯುನಿಟ್ಸ್ನ ಒಂದು ಗ್ರೂಪ್ ಮಾಡೋದು ದೇ ಆರ್ ಕಾಲ್ಡ್ ದ ಅಂತ ಕರಿತೆ ಸೊ ಇಟ್ ಈಸ್ ಹ್ಯಾವಿಂಗ್ ದ ಸಮ್ ಆಫ್ ದ ಅಡ್ವಾಂಟೇಜಸ್ ಆಲ್ಸೋ ಫಸ್ಟ್ ಒನ್ ಇಸ್ ದರ್ ದ ರಿಸಲ್ಟ್ಸ್ ಆರ್ ಮೋರ್ ಅಕ್ಯುರೇಟ್ ರಿಸಲ್ಟ್ ಯಾಕೆ ಅಕ್ಯುರೇಟ್ ಅದ ಅಂತ ಹೇಳ್ತೀವಂದ್ರ ಬಿಕಾಸ್ ವೀ ಆರ್ ಗ್ರೂಪಿಂಗ್ ದ ಯುನಿಟ್ಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಸಮ್ ಆಫ್ ದ ಫೀಚರ್ಸ್ ಸೊ ನಾವು ಅಲ್ಲಿ ಏನು ಮಾಡ್ತೀವಿ ಗ್ರೂಪ್ ಮಾಡಿದಾಗ ನಮ್ಗೆ ರಿಸಲ್ಟ್ ಏನಾಗ್ತಿರ್ತದೆ ಅಕ್ಯೂರೇಟಾಗಿ ಸಿಗ್ತಿರ್ತದೆ ಸೆಕೆಂಡ್ ಥಿಂಗ್ ಇಟ್ ಟೇಕ್ಸ್ ಲೆಸ್ ಟೈಮ್ ಬಿಕಾಸ್ ವೀ ಆರ್ ಮೇಕಿಂಗ್ ದ ಗ್ರೂಪ್ ಆಫ್ ಯುನಿಟ್ಸ್ ಇಟ್ ವಿಲ್ ಟೇಕ್ ಅ ಲೆಸ್ ಟೈಮ್ ಕಂಪೇರ್ ಟು ದ ಸಮ್ ಆಫ್ ದ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆ್ಯಂಡ್ ನೆಕ್ಸ್ಟ್ ಒನ್ ಲೆಸ್ ಎಕ್ಸ್ಪೆನ್ಸಿವ್ ಆಲ್ಸೋ ವಿ ಆರ್ ನಾಟ್ ಟೇಕನ್ ಇನ್ ಟು ಅಕೌಂಟ್ ಆಲ್ ದಟ್ ಸ್ಯಾಂಪ್ಲಿಂಗ್ ಯೂನಿಟ್ಸ್ ವೀ ಆರ್ ಟೇಕನ್ ಇನ್ ಟು ಅಕೌಂಟ್ ಗ್ರೂಪ್ ಆಫ್ ಯುನಿಟ್ಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಹೆಲ್ಪ್ ವೀ ಹ್ಯಾವ್ ಟು ಮೇಕ್ ಅ ಲೆಸ್ ಎಕ್ಸ್ಪೆಂಡಿಚರ್ ಆಲ್ಸೋ and last one the sample becomes more representative of the population this stratified sampling also become more representative because in this sampling method we are making the grouping of the units stratified sampling it is also having the some of the disadvantages so which are those first one is there it is necessary to know the different strata that are present in the population ನಾವು ಓನ್ಲಿ ಗ್ರೂಪ್ ಆಫ್ ಯೂನಿಟ್ಸ್ ಹತ್ತಂದಾಗ ಒಂದೇ ರೀತಿಯಾದಂಥ ಒಂದು ಸ್ಟೇಟಾನ ನಾವು ಐಡೆಂಟಿಫಿಕೇಶನ್ ಸಲುವಾಗಿ ನಮ್ಮ ಸ್ಟಡಿ ಸಲುವಾಗಿ ತೊಗೋರ್ತಾರೆ ಅಂತ ತಿಳ್ಕೊರಿ ಸೊ ಅಲ್ಲೇನಾಗ್ತದ ಡಿಫ್ರೆಂಟ್ ಸ್ಟೇಟಾ ಕೂಡ ಅಲ್ಲಿ ಏನಾಗಿರ್ತಾವೆ ಪ್ರೆಸೆಂಟ್ ಇರ್ತಾವ ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತಿ ಸೆಕೆಂಡ್ ಥಿಂಗ್ ಇಫ್ ಪ್ರಾಪರ್ ಸ್ಟಿಫ್ ಸ್ಟಟಿಫಿಕೇಷನ್ ಈಸ್ ನಾಟ್ ಡನ್ ದ ಸ್ಯಾಂಪಲ್ ಮೇ ನಾಟ್ ಬಿ ಟ್ರೂ ನಾವು ಗ್ರೂಪಿಂಗ್ ಮಾಡೋವಾಗ ಗ್ರೂಪ್ ಆಫ್ ಯುನಿಟ್ಸ್ ಮಾಡುವಾಗ ಸರಿಯಾಗಿ ಗ್ರೂಪ್ ಆಫ್ ಯೂನಿಟ್ಸ್ ಮಾಡಲಿಲ್ಲ ಅಂತ ತಿಳ್ಕೊರಿ ಸೊ ಅಲ್ಲಿ ಏನಾಗ್ತದ ರಿಸಲ್ಟ್ಸ ಸರಿಯಾಗಿ ಬರೋಂಗಿಲ್ಲ ಅಕ್ಯುರೇಟ್ ರಿಸಲ್ಟ್ ಬರೋಂಗಿಲ್ಲ ಎಕ್ಸಾಕ್ಟ್ ರಿಸಲ್ಟ್ ಇರೋಂಗಿಲ್ಲ ಯಾಕಂತಂದ್ರೆ ಗ್ರೂಪಿಂಗ್ ಆಫ್ ಯೂನಿಟ್ಸ್ ಹೆಂಗೆ ಅಂತ ಹೇಳಿದ್ವಿ ನಾವು ಸ್ಟಟಿಫೈಡ್ ಮೆಥಡ್ನಲ್ಲಿ ದ ವಾಟ್ ಎವರ್ ಗ್ರೂಪಿಂಗ್ ಆಫ್ ಯೂನಿಟ್ಸ್ ವಿಲ್ ಬಿ ದೇರ್ ದ್ಯಾಟ್ ಶುಡ್ ಬಿ ಡನ್ ಇನ್ ಅಕಾರ್ಡೆನ್ಸ್ ವಿತ್ ದ ಫೀಚರ್ಸ್ ಸಿಮಿಲರ್ ಫೀಚರ್ಸ್ ಇದ್ದಂಥ ಒಂದು ಯೂನಿಟ್ಸ್ನ ಒಂದೊಂದು ಗ್ರೂಪ್ ಮಾಡಬೇಕು ಅಂತ ಇದೆ ಸೊ ಅದಕ್ಕಾಗಿ ಅಲ್ಲಿ ಸ್ಟ್ರೇಟಿಫಿಕೇಷನ್ ಸರಿಯಾಗಿ ಆಗಲಿಲ್ಲ ಅಂತ ತಿಳ್ಕೊರಿ ದ ಸ್ಯಾಂಪಲ್ ಮೇ ನಾಟ್ ಬಿ ಟ್ರೂ ಅಂತ ಕರೀತೆ ನಾವು ಅಲ್ಲಿ ತೊಗೊಂಡಂಥ ಸ್ಯಾಂಪಲ್ಲ ಟ್ರೂ ಇಲ್ಲ ಅಂತ ಹೇಳ್ತೀವಿ ಸರಿಯಾಗಿ ರಿಸಲ್ಟ್ ಕೂಡ ಆಕರ್ ಆಗೋದಿಲ್ಲ ಸೊ ದೀಸ್ ಆರ್ ದ ಸಮ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಸ್ಟ್ರೇಟಿಫೈಡ್ ಸ್ಯಾಂಪ್ಲಿಂಗ್ ಆ್ಯಂಡ್ ಲಾಸ್ಟ್ ಒನ್ ಅಂಡರ್ ರಿವರ್ಸ್ ಸಿಲಾಬಸ್ ದಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್

ಸೊ ಏನು ಮಾಡ್ತೀವಿ ಅಲ್ಫಾಬೆಟಿಕಲಿ ಒಂದು ಯುನಿಟ್ಸ್ನ ಪಾಪ್ಯುಲೇಷನನ್ನು ಅರೇಂಜ್ ಮಾಡೋದು ಅದರಲ್ಲೂ ಸಹಿತ ಅರೇಂಜ್ ಮಾಡಿದ ನಂತರ ನಾವು ಮಾಡೋದು ರೀ ಕೆಲವೊಂದಷ್ಟು ಸೆಲೆಕ್ಟೆಡ್ ಐಟಮ್ಸ್ನ ಸೆಲೆಕ್ಟ್ ಸಿಸ್ಟಮೆಟಿಕ್ನಲ್ಲಿ ಸೆಲೆಕ್ಟ್ ಮಾಡೋವಾಗ ಅಲ್ಲಿ ಸೆಪ್ರೇಟೆಡ್ ಯುನಿಟ್ಸ್ ಇನ್ ಸೀರಿಯಲಿ ಅರೇಂಜ್ಡ್ ಪಾಪ್ಯುಲೇಷನ್ ನಾವು ಏನು ಒಂದು ಡೇಟಾನ ಅರೇಂಜ್ ಮಾಡ್ತೇವಲ್ಲ ಐದರ್ ಅಲ್ಫಾಬೆಟಿಕಲ್ ಆರ್ ಜಿಯೋಗ್ರಫಿಕಲ್ ಆರ್ ದ ನ್ಯೂಮೇರಿಕಲ್ ಜಿಯೋಗ್ರಫಿಕಲಿ ಆಗಿರ್ಬೋದು ಅಲ್ಫಾಬೆಟಿಕಲಿ ಆಗಿರ್ಬೋದು ಅಥವಾ ನ್ಯೂಮೇರಿಕಲಿ ಆಗಿರ್ಬೋದು ಯಾವ ರೀತಿ ನಾವು ಡೇಟಾನ ಅರೇಂಜ್ ಮಾಡ್ತೀವಲ್ಲ ಡೇಟಾನ ಫಸ್ಟ್ ಏನು ಮಾಡಿದ್ರಿ ಅರೇಂಜ್ ಇನ್ ಅ ಡಿಫ್ರೆಂಟ್ ವೇಸ್ ಆಫ್ಟರ್ ದ್ಯಾಟ್ ವಿ ಆರ್ ಸೆಲೆಕ್ಟೆಡ್ ದ ರ್ಯಾಂಡಮ್ ನಂಬರ್ಸ್ ಸೊ ಐದರ್ ನ್ಯುಮೇರಿಕಲಿ ಆರ್ ಅಲ್ಫಾಬೆಟಿಕಲಿ ಆರ್ ದ ಜಿಯೋಗ್ರಫಿಕಲಿ ಸೊ After that, we are making the sum of the steps to be undertaken on the systematic sampling. Say 1 to 100 numbers, you are giving the sum of the serial numbers. Say you are selected the 6 numbers. So after that you are taken sample size as a 10. So you select 6 plus 10. So you will be selected in the 16 plus 10. ಟ್ವೆಂಟಿ ಸಿಕ್ಸ್ ಪ್ಲಸ್ ಟೆನ್ ಥರ್ಟಿ ಸಿಕ್ಸ್ ಸೊ ಈ ರೀತಿಯಾಗಿ ಏನು ಮಾಡಿದ್ರಿ ಸೆಲೆಕ್ಟ್ ಮಾಡ್ಕೊ ಅಂತ ನಾವು ಏನು ಮಾಡಬೇಕಾಗ್ತದ್ರಿ ಹೋಗಬೇಕಾಗ್ತದೆ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ನಲ್ಲಿ ನಾವು ಏನು ಮಾಡಿದ್ರಿ ಫಸ್ಟ್ ಅವು ಒಂದು ಸ್ಯಾಂಪಲ್ಸ್ ತೊಗೊಂಡಿರ್ತಾವಲ್ಲ ಯೂನಿಟ್ಸ್ನ ಅದರಲ್ಲಿ ಸೀರಿಯಲ್ಲಿ ಅವ್ರಿಗೆ ನಂಬರ್ಸ್ ಕೊಡೋದು ಯಾವುದೇ ರೀತಿಯಾದಂಥ ಒಂದು ನಂಬರ್ಸ್ನ ನೀವು ಸೆಲೆಕ್ಟ್ ಮಾಡೋದು ಸೊ ಯು ಆರ್ ಟೇಕನ್ ಇನ್ ಟು ಅಕೌಂಟ್ ದ ಸ್ಯಾಂಪಲ್ ಸೈಜ್ ಇಸ್ ಅ ಟೆನ್ ಸೊ ಫಸ್ಟ್ ಸೆಲೆಕ್ಟ್ ಮಾಡಿರ್ತಲ್ಲ ಅದಕ್ಕೆ ಪ್ಲಸ್ ಆ್ಯಡ್ ಮಾಡ್ಕೊತ ಹೋಗೋದು ಸೊ ಯು ವಿಲ್ ಸೆಲೆಕ್ಟ್ ದ That is samples as a systematic sampling. And it is having the sum of the advantages and the disadvantages also. Okay. So, what are the advantages? This method is a easy and a simple. Whenever we are concerning about the other methods, also, it is also very simple and the easy method. Second thing, the time and energy required is less. Now, time to energy. ಇಲ್ಲಿ ಕಡಿಮೆ ಅಂತಲೂ ಹೇಳ್ಬೋದು ಯಾಕಂತಂದ್ರೆ ವೀ ಆರ್ ಮೇಕಿಂಗ್ ದ ಸೆಲೆಕ್ಟೆಡ್ ಆಸ್ ಅರೇಂಜ್ ಇನ್ ಅಲ್ಫ್ರಾಬೆಟಿಕಲ್ ಆರ್ ಜಿಯೋಗ್ರಫಿಕಲಿ ದ ಟೈಮ್ ವಿಲ್ ಬಿ ಟೇಕನ್ ವಿಲ್ ಬಿ ಲೆಸ್ ಆಲ್ಸೋ ಅಂಡ್ ಆಲ್ಸೋ ದ ಎನರ್ಜಿ ಓಕೆ ನೆಕ್ಸ್ಟ್ ಒನ್ ಈಸ್ ದೇರ್ ಡಿಸ್ಅಡ್ವಾಂಟೇಜಸ್ ಆಫ್ ದ ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್ ಹಿಯರ್ ಇಟ್ ಈಸ್ ಹ್ಯಾವಿಂಗ್ ದ ಸಮ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಲ್ಸೋ ಸೊ ವಿಚ್ ಆರ್ ದೋಸ್ ಫಸ್ಟ್ ಒನ್ ಈಸ್ ದಟ್ ದ ಕಂಪ್ಲೀಟ್ ಲಿಸ್ಟ್ ಆಫ್ ದ ಪಾಪ್ಯುಲೇಷನ್ ಇಸ್ ನಾಟ್ ಅವೈಲೇಬಲ್ ಆಲ್ವೇಜ್ ವಾಟ್ ಎವರ್ ಲಿಸ್ಟ್ ಆಫ್ ದ ಐಟಮ್ಸ್ ವಿ ಆರ್ ಸೆಲೆಕ್ಟೆಡ್ ದಟ್ ಕಂಪ್ಲೀಟ್ ಲಿಸ್ಟ್ ವಿಲ್ ನಾಟ್ ಬಿ ಅವೈಲೇಬಲ್ ಆಲ್ವೇಸ್ ಎಲ್ಲ ರೀತಿಯಾದಂಥ ಇನ್ಫಾರ್ಮೇಷನ್ ನಮ್ಗೆ ಏನು ಸಿಗೋಂಗಿಲ್ಲ ಲಿಸ್ಟ್ ಆಫ್ ದ ಪಾಪ್ಯುಲೇಷನ್ ಈ ಒಂದು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ನಲ್ಲಿ ನಮಗೆ ಸಿಗಂಗಿಲ್ಲ ಓನ್ಲಿ ಸಿಸ್ಟಮೆಟಿಕಲಿ ನಾವು ಯಾವ ಒಂದು ಸೆಲೆಕ್ಟ್ ಮಾಡಿದೇವಲ್ಲ ಆ ಒಂದು ಐಟಮ್ಸ್ ಅಷ್ಟೇ ಇನ್ಫಾರ್ಮೇಷನ್ ಲಿಸ್ಟ್ ಏನಾಗ್ತದ ನಮಗೆ ಸಿಗ್ತದೆ ಆ್ಯಂಡ್ ಲಾಸ್ಟ್ ಒನ್ ಇಸ್ there ಇಟ್ ವಿಲ್ ಬಿ ಮೋರ್ ಟೈಮ್ ಕನ್ಸ್ಯೂಮಿಂಗ್ ಇಫ್ ದ ಸೈಜ್ ಆಫ್ ದ ಪಾಪ್ಯುಲೇಷನ್ ಈಸ್ ವೆರಿ ಲಾರ್ಜ್ ಯಾವಾಗ ಒಂದು ಬಹಳಷ್ಟು ಪ್ರಮಾಣದಂಥ ಒಂದು ಪಾಪ್ಯುಲೇಷನ್ ಜಾಸ್ತಿ ಇರ್ತದೆ ಲಾರ್ಜ್ ಪಾಪ್ಯುಲೇಷನ್ ಇರ್ತದಲ್ಲ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಆಲ್ಸೋ ಓಕೆ ಸೊ ಆಲ್ ದೀಸ್ ಆರ್ ಕಾಲ್ಡ್ ದ ಸಮ್ ಆಫ್ ದ ಮೆಥಡ್ಸ್ ಆಫ್ ದ ಸ್ಯಾಂಪ್ಲಿಂಗ್ ಆ್ಯಂಡ್ ದರ್ ಆರ್ ಸಮ್ ಡಿಸ್ಅಡ್ವಾಂಟೇಜ್ ಆ್ಯಂಡ್ ಆಲ್ಸೋ ದ ದಿಸ್ಟ್ ಅಡ್ವಾಂಟೇಜಸ್ ಆಫ್ ದ ದಟ್ ಈಸ್ all the methods like simple random stratified sampling and also the systematic sampling and in next class i will start with the next chapter of the that is business statistics okay thank you